ಎಲ್ಲರಿಗೂ ನಮಸ್ಕಾರಗಳು ನಾನು ಪ್ರೊಫೆಸರ್ ಪಿ ಎಮ್ ಚೋಗ್ಲಾ ಮುಖ್ಯಸ್ಥರು ಅರ್ಥಶಾಸ್ತ್ರ ವಿಭಾಗ ಎಸ್ ಪಿ ಎಂ ಎಚ್ ಜೆ ಎಸ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಮಧುಭಾವಿ ಆತ್ಮೀಯರೇ ನಾನು ಇವತ್ತು ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ ಬಿ ಎ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಅಂದರೆ ಆರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯವು ಅಳವಡಿಕೆ ಮಾಡಿರತಕ್ಕಂತಹ ಅರ್ಥಶಾಸ್ತ್ರ ವಿಷಯದ ಪತ್ರಿಕೆ ಎರಡು ಕುರಿತಾಗಿ ಆ ಪತ್ರಿಕೆಯ ಶೀರ್ಷಿಕೆ ಏನಪ್ಪ ಅಂತಂದರೆ ಭಾರತದ ಆರ್ಥಿಕತೆಯ ಪರಿಚಯ ಅಂಥೇಳಿ ಅಥವಾ ಇಂಟ್ರೊಡಕ್ಷನ್ ಟು ಇಂಡಿಯನ್ ಎಕಾನಮಿ ಅಂಥೇಳಿ ಇದರಲ್ಲೂ ಮುಖ್ಯವಾಗಿ ಏನಪ್ಪಾ ಏನಪ್ಪಂತಂದರೆ ನಾನು ಮುಖ್ಯವಾಗಿ ಚರ್ಚೆ ಮಾಡ್ತಕ್ಕಂಥ ಒಂದು ವಿಷಯ ಯಾವುದು ಅಂತಂತಂದರೆ ಭಾರತವು ಒಂದು ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಥವಾ ರಾಷ್ಟ್ರ ಅಥವಾ ಇಂಡಿಯಾ ಆ್ಯಸ್ ಅ ಡೆವಲಪಿಂಗ್ ಎಕಾನಮಿ ಅಂಥೇಳಿ ಸೊ ಈ ಒಂದು ವಿಷಯವನ್ನು ಹೇಗೆಲ್ಲ ನಾವು ಚರ್ಚೆ ಮಾಡಬಹುದು ಅಂತಂತಂದರೆ ಆತ್ಮೀಯರೇ ಅನೇಕವಾಗಿರ್ತಕ್ಕಂತಹ ಸಂದರ್ಭಗಳಲ್ಲಿ ನಾವು ಉಪಯೋಗ ಮಾಡ್ತೀವಿ ಇಂಡಿಯಾ ಎಸ್ ಅ ಡೆವಲಪಿಂಗ್ ಎಕಾನಮಿ ಭಾರತ ಒಂದು ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶ ಅಂಥೇಳಿ ನಾವು ಕರಿತೀವಿ ಸೊ ಹೇಗೆ ನಮ್ಮ ದೇಶ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಹೌ ಇಂಡಿಯಾ ಇಟ್ ಇಸ್ ಬಿಕಮ್ ಡೆವಲಪಿಂಗ್ ಇನ್ ಸ್ಟೇಜ್ ಯಾವೆಲ್ಲ ಆಯಾಮಗಳಲ್ಲಿ ಅದು ಅಭಿವೃದ್ಧಿ ಹೊಂದ್ತಾ ಇದೆ ಅದಕ್ಕೆ ಪುಷ್ಟೀಕರಿಸ್ತಕ್ಕಂಥ ಅಂಕಿಅಂಶಗಳು ಯಾವೆಲ್ಲ ಇದ್ದಾವೆ ಆ ಅಂಕಿಅಂಶಗಳನ್ನು ನಿದರ್ಶನಗಳನ್ನು ಒಂದಿಷ್ಟು ಭ್ರಣೆಗೆ ತೆಗೆದುಕೊಂಡ್ರೆ ನಮಗೆ ಗೊತ್ತಾಗಿಬಿಡ್ತದೆ ಭಾರತ ದೇಶವು ಅಭಿವೃದ್ಧಿ ಆಗ್ತಾ ಇದೆಯೋ ಅಥವಾ ಇಲ್ಲವೋ ಅನ್ನುವಂಥದ್ದನ್ನು ಆ ಕಾರಣಕ್ಕಾಗಿ ಏನಪ್ಪಾ ಅಂತಂದರೆ ಇವತ್ತಿನ ವಿಷಯವನ್ನು ನಾವು ಚರ್ಚೆ ಮಾಡೋಣ ಸೊ ವಿಷಯವನ್ನು ಇಲ್ಲಿ ಒಂದು ಸ್ಕ್ರೀನ್ ಮೇಲೆ ತಮಗೆ ಕಾಣ್ತಕ್ಕಂಥ ಸ್ಲೈಡ್ನಲ್ಲಿ ಏನಪಾತು ಅಂತಂದರೆ ಇತ್ತೀಚಿನ ಅಂಕಿಅಂಶಗಳ ಸಹಾಯದಿಂದ ಏನಪ್ಪನ್ನ ಇಲ್ಲಿ ಅಳೆಯಲಾಗಿ ಭಾರತವು ಇಂದು ಜಾಗತಿಕ ಮಟ್ಟದಲ್ಲಿ ಏನಪ್ಪಾ ಅಂತಂದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಅಂದರೆ ಕೃಷಿ ಕೈಗಾರಿಕೆ ಸೇವಾ ವಲಯ ಮತ್ತು ಇತರೆ ಕ್ಷೇತ್ರಗಳಲ್ಲಿಯೂ ಸಹ ಗಣನೀಯ ಪ್ರಮಾಣದ ಪ್ರಗತಿಯನ್ನು ಸಾಧಿಸಲಾಗಿದೆ ಈ ವಿಚಾರವನ್ನು ಏನಪಾತು ಅಂತಂದರೆ ಈಗ ಕೆಲವೊಂದು ಅಂಕಿಅಂಶಗಳ ಸಹಾಯದಿಂದ ಈ ಮುಂದಿನಂತೆ ಒಂದೊಂದಾಗಿ ನಾವು ಚರ್ಚೆ ಮಾಡ್ಕೊತಾ ಹೋಗ್ತಕ್ಕಂಥದ್ದು ಆತ್ಮೀಯರೇ ಮೊದಲೇ ಒಂದು ಅಂಶ ಏನು ಅಂತಂತಂದರೆ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳ ಹೌದು ಭಾರತದಲ್ಲಿ ಏನಪ್ಪ ಅಂತಂದರೆ ಕೃಷಿ ಉತ್ಪಾದನೆಯಲ್ಲಿ ಗಮನಾರ್ಹ ಪ್ರಮಾಣದಲ್ಲಿ ಅಂತಂದರೆ ಹೆಚ್ಚಳ ಉಂಟಾಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಇಲ್ಲಿ ಸ್ಕ್ರೀನ್ ಮೇಲೆ ತಮಗೆ ಕಾಣುವಂತೆ ಏನು ಅಂತಂದರೆ ನೋಡಿರಿ ಹತ್ತೊಂಬತ್ತು ನೂರ ಐವತ್ತು ಐವತ್ತೊಂದರ ಒಂದು ಅಂಕಿಅಂಶಗಳನ್ನು ಅವಲೋಕನ ಮಾಡಿದರೆ ಅಂತಂದ್ರೆ ಕೃಷಿಯ ಒಟ್ಟು ಉತ್ಪಾದನೆ ಕೇವಲ ಎಷ್ಟಿತ್ತು ರೀ ಐವತ್ನಾಲ್ಕು ದಶಲಕ್ಷ ಟನ್ಗಳಷ್ಟು ಮಾತ್ರ ಆಗಿತ್ತು ಕೇವಲ ಎಷ್ಟ್ರೆ ಐವತ್ನಾಲ್ಕು ಓನ್ಲಿ ಫಿಫ್ಟಿ ಫೋರ್ ಮಿಲಿಯನ್ ಟನ್ಸ್ ಬಹಳ ಬಹಳ ಕಡಿಮೆ ಪ್ರಮಾಣದ ಇರ ವಿರಳ ಪ್ರಮಾಣದ ಒಂದು ಏನಪ್ಪ ಕೃಷಿ ಉತ್ಪಾದನೆ ಆಗಿತ್ತು ಆದರೆ ಈ ಒಂದು ಪ್ರಮಾಣ ಹತ್ತೊಂಬತ್ತು ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರ ಒಂದು ಅಂಕಿಅಂಶಗಳನ್ನ ಅವಲೋಕನ ಮಾಡಿದರೆ ಕೃಷಿಯ ಒಟ್ಟು ಉತ್ಪಾದನೆ ಏನಪ್ಪ ಎರಡು ನೂರು ದಶಲಕ್ಷ ಟನ್ಗಳಿಗೆ ಹೆಚ್ಚಾಗಿರ್ತಕ್ಕಂಥದ್ದು ಇದು ಕೃಷಿ ಕ್ಷೇತ್ರದಲ್ಲಿ ಬದಲಾವಣೆ ಆಗ್ತಾ ಇದೆ ಪ್ರಗತಿ ಆಗ್ತಾ ಇದೆ ಅನ್ನುವಂಥದ್ದಕ್ಕೆ ಇರ್ತಕ್ಕಂಥ ನಿದರ್ಶನ ಹಾಗೆಯೇ ಎರಡು ಸಾವಿರದ ಹತ್ತು ಹನ್ನೊಂದರ ಅಂಕಿಅಂಶಗಳನ್ನ ಅವಲೋಕನ ಮಾಡಿದರೆ ಎರಡು ನೂರ ನಲ್ವತ್ನಾಲ್ಕು ಪಾಯಿಂಟ್ ಐದು ದಶಲಕ್ಷ ಟನ್ಗಳಿಗೆ ಹಾಗೂ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅಂಕಿಅಂಶಗಳನ್ನು ಅವಲೋಕನ ಮಾಡಿದರೆ ಎರಡು ನೂರ ಅರವತ್ತ್ನಾಲ್ಕು ಪಾಯಿಂಟ್ ನಾಲ್ಕು ದಶಲಕ್ಷ ಟನ್ಗಳಿಗೆ ಕೃಷಿ ಉತ್ಪಾದನೆಯಲ್ಲಿ ಏನುಪಾತು ಅಂತಂದರೆ ಹೆಚ್ಚಳ ಆಗ್ತಕ್ಕಂಥದ್ದು ಭಾರತವು ಅಭಿವೃದ್ಧಿ ಹೊಂದುತ್ತಿದೆ ಅಂಥೇಳಿ ನಮಗೆ ಸೂಚಕವಾಗಿ ಕಂಡು ಬರ್ತಾ ಇದೆ ಇನ್ನು ಇದಕ್ಕೆಲ್ಲ ಯಾವ ಅಂಶಗಳು ಕಾರಣ ಏನಪ್ಪಾ ಅಂತಂದರೆ ಅದರ ಕೃಷಿ ಉತ್ಪಾದನೆಯಲ್ಲಿ ಹತ್ತೊಂಬತ್ತು ನೂರ ಐವತ್ತು ಐವತ್ತೊಂದರಲ್ಲಿ ಇರ್ತಕ್ಕಂಥದ್ದು ಕೇವಲ ಐವತ್ನಾಲ್ಕು ದಶಲಕ್ಷ ಟನ್ನಗಳಷ್ಟು ಮತ್ತು ಈ ಒಂದು ಪ್ರಮಾಣದಲ್ಲಿ ಗಮನಾರ್ಹವಾಗಿರ್ತಕ್ಕಂತಹ ಗಣನೀಯವಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಬದಲಾವಣೆ ಆಗಿದೆ ಅಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರ ಅಂಕಿ ಅಂಶಗಳನ್ನು ಅವಲೋಕನ ಮಾಡಿದರೆ ಅಂತಂದರೆ ಇಲ್ಲಿ ಅರವ ಎರಡು ನೂರ ಅರವತ್ತ್ನಾಲ್ಕು ಪಾಯಿಂಟ್ ನಾಲ್ಕು ದಶಲಕ್ಷ ಟನ್ಗಳಿಗೆ ಹೆಚ್ಚಾಗಿರ್ತಕ್ಕಂಥದ್ದು ಇದೆಲ್ಲ ಹೇಗೆ ಸಾಧ್ಯ ಆಯಿತು ದೇಶಕ್ಕೆ ಇಷ್ಟು ಕಡಿಮೆ ಅವಧಿಯಲ್ಲಿ ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಅಥವಾ ಹುಟ್ಟುವಳಿಯಲ್ಲಿ ಅಥವಾ ಉತ್ಪಾದನೆಯಲ್ಲಿ ಈ ಒಂದು ಪ್ರಮಾಣದಲ್ಲಿ ಬದಲಾವಣೆ ಆಗಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನುವಂಥ ವಿಷಯವನ್ನು ಒಂದಿಷ್ಟು ಅವಲೋಕನ ಮಾಡಿದರೆ ಆತ್ಮೀಯರೆ ಭಾರತದಲ್ಲಿ ಏನಪ್ಪ ಅಂತಂದರೆ ಸ್ವತಂತ್ರ ನಂತರದ ದಿನಗಳಲ್ಲಿ ಏನಾಯಿತು ಅಂತಂತಂದರೆ ಕೃಷಿ ಕ್ಷೇತ್ರದಲ್ಲಿ ಅನೇಕವಾಗಿರತಕ್ಕಂತಹ ಪ್ರಗತಿಪರವಾಗಿರ್ತಕ್ಕಂತಹ ಮತ್ತು ದೀರ್ಘಾವಧಿಯ ಒಂದು ಅಭಿವೃದ್ಧಿಗೆ ಪೂರಕವಾಗಿರತಕ್ಕಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಅದರಲ್ಲೂ ಮುಖ್ಯವಾಗಿ ಏನಪ್ಪಾ ಹತ್ತೊಂಬತ್ತು ನೂರ ಅರವತ್ತಾರು ಅರವತ್ತೇಳರ ಒಂದು ಅವಧಿಯಲ್ಲಿ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಭಾರತ ದೇಶದಲ್ಲಿ ಹಸಿರು ಕ್ರಾಂತಿಯನ್ನು ಜಾರಿಗೆ ತರಲಾಯಿತು ಈ ಹಸಿರು ಕ್ರಾಂತಿಯ ಪರಿಣಾಮವಾಗಿ ಏನಪ್ಪಾ ಅಂತಂದರೆ ಭಾರತದಲ್ಲಿ ಅನೇಕ ಪ್ರಮಾಣದಷ್ಟು ಏನಪ್ಪಾ ಅಂತಂದರೆ ಹಸಿರು ಕ್ರಾಂತಿಯನ್ನು ಮಾಡೋಕ್ಕಿಂತ ಪೂರ್ವದಲ್ಲಿ ಆಮೇಲೆ ಇಲ್ಲಿವರೆಗೂ ಕೂಡ ಅನೇಕ ಪ್ರಮಾಣದಷ್ಟು ಏನಪ್ಪಾ ಅಂತಂದರೆ ಕೃಷಿ ಸಂಶೋಧನೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವ ಸಲುವಾಗಿ ಕೃಷಿ ವಿಶ್ವವಿದ್ಯಾಲಯಗಳನ್ನು ತೋಟಗಾರಿಕಾ ವಿಶ್ವವಿದ್ಯಾಲಯಗಳನ್ನು ಮಹಾವಿದ್ಯಾಲಯಗಳನ್ನು ಹಾಗೆಯೇ ಕೃಷಿ ಸಂಶೋಧನಾ ಕೇಂದ್ರಗಳನ್ನು ಅಗ್ರಿಕಲ್ಚರಲ್ ರಿಸರ್ಚ್ ಸೆಂಟರ್ಸ್ಗಳನ್ನೇನಪ್ಪ ಅಂತಂದರೆ ಭಾರತದಾದ್ಯಂತ ಏನಪ್ಪಾ ಏನಪ್ಪತ್ತಂದರೆ ಸ್ಥಾಪನೆ ಮಾಡ್ಕೊಂತ ಹೋದಿಕೆ ಸೊ ಈ ಪರಿಣಾಮವಾಗಿ ಏನಪ್ಪಂತಂದರೆ ಈ ಪಟ್ಟ ಈ ಒಂದು ಕೃಷಿಯ ಒಂದು ಉತ್ಪಾದನೆಯಲ್ಲಿ ಏನಪ್ಪಂತಂದರೆ ಕೆಲವೊಂದು ಪ್ರದೇಶಗಳಲ್ಲಿ ಅದು ಸೀಮಿತವಾಗಿರತಕ್ಕಂಥ ಉತ್ಪಾದನೆ ಇಡೀ ಎಲ್ಲ ಒಂದು ಭಾರತದಾದ್ಯಂತನೂ ಕೂಡ ಏನಪ್ಪಾ ಅಂತಂದರೆ ಪಸರಿಸಲ್ಪಟ್ಟಿತ್ತು ಕೃಷಿಯ ಮಾಹಿತಿಗಳು ಏನಪ್ಪ ಪ್ರತಿಯೊಬ್ಬ ಕೃಷಿಕನಿಗೂ ಕೂಡ ಅಂತಂದರೆ ತಲುಪುವಂತೆ ಆಯಿತು ಸೊ ಈ ಕಾರಣಕ್ಕಾಗಿ ಏನಪ್ಪಾ ಅಂತಂದರೆ ಕೃಷಿ ಉತ್ಪಾದನೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬದಲಾವಣೆ ಆಗಲಿಕ್ಕೆ ಕ್ರಾಂತಿ ಆಗಲಿಕ್ಕೆ ಸಾಧ್ಯ ಆಯಿತು ಆ ಕಾರಣಕ್ಕಾಗಿ ಏನಪ್ಪ ಅಂತಂದರೆ ಭಾರತ ದೇಶ ಏನ ಏನು ಅಂತಂತಂದರೆ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶ ಯಾಕೆಂತಂದರೆ ತಮಗೆಲ್ಲರಿಗೂ ಗೊತ್ತಿರುವಂತೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಸುಮಾರು ಐವತ್ತೆಂಟು ಪ್ರತಿಶತದಷ್ಟು ಜನ ಏನು ಮಾಡ್ತಾ ಇದ್ದಾರೆ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ ಹೀಗೆ ಐವತ್ತೆಂಟು ಪ್ರತಿಶತದಷ್ಟು ಜನ ಕೃಷಿಯ ಮೇಲೆ ಅವಲಂಬಿತರಾಗಿರ್ತಕ್ಕಂತಹ ಒಂದು ಕಾರಣಕ್ಕಾಗಿ ಅವರಿಗೆ ಪ್ರಧಾನವಾಗಿರ್ತಕ್ಕಂಥ ಕಸಬನ್ನು ಕೂಡ ಕೃಷಿಯೇ ಆಗಿರೋದರಿಂದ ಇಲ್ಲಿ ಏನಾಗಿದೆ ಅಂತಂದರೆ ಅವರಿಗೆ ಸೂಕ್ತವಾಗಿರ್ತಕ್ಕಂತಹ ಬಿತ್ತನೆ ಬೀಜಗಳನ್ನು ಎಚ್ ವೈ ಬಿ ಸೀಡ್ಸ್ ಅಂತ ಹೇಳಿ ಕರಿತೀವಿ ಹೈ ಇಲ್ಡಿಂಗ್ ವೆರೈಟಿ ಸೀಡ್ಸ್ ಅಂತ ಹೇಳಿ ಕರಿತೀವಿ ಅಥವಾ ಅತ್ಯಧಿಕ ಇಳುವರಿ ನೀಡತಕ್ಕಂತಹ ಬೀಜಗಳು ಅಂತ ಹೇಳಿ ಕರಿತೀವಿ ಇವುಗಳನ್ನು ಜಾರಿಗೆ ತರಲಾಯಿತು ಆಮೇಲೆ ಅನೇಕ ಕೃಷಿ ಒಂದು ಏನು ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಗೆ ಮಾಡಲಾಯಿತು ಕೃಷಿ ಕ್ಷೇತ್ರದಲ್ಲಿ ಅವುಗಳನ್ನು ಫರ್ಟಿಲೈಸರ್ಸು ಅಥವಾ ರಸಗೊಬ್ಬರಗಳು ಆಮೇಲೆ ಕೀಟನಾಶಕಗಳು ಕ್ರಿಮಿನಾಶಕಗಳು ಪೆಸ್ಟಿಸೈಡ್ಸ್ ಅಂತ ಹೇಳಿ ಕರಿತೀವಿ ಇನ್ಸೆಕ್ಟಿಸೈಡ್ಸ್ ಅಂತ ಹೇಳಿ ಕರಿತೀವಿ ಅವುಗಳನ್ನು ನಾವು ಸಂಶೋಧನೆ ಮಾಡಲಾಯಿತು ಇದರಿಂದ ರೈತನಿಗೆ ಅಕಾಲಿಕವಾಗಿ ನಷ್ಟ ಏನೋ ಆಗ್ತಿತ್ತೋನೋ ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಯಿತು ಹೀಗಾಗಿ ರೈತನ ಒಂದು ತಲಾದಾಯನ ಕೂಡ ಅಂತಂದರೆ ಹೆಚ್ಚಳ ಆಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಅವಲೋಕನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅದರೊಟ್ಟಿಗೆ ಅಂತಂದರೆ ಕೃಷಿ ಕ್ಷೇತ್ರದಲ್ಲಿ ಈ ಒಂದು ಉಳಿಮೆ ಕಾರ್ಯಗಳನ್ನು ಮಾಡಲಿಕ್ಕೆ ಅನೇಕವಾಗಿರ್ತಕ್ಕಂತಹ ಸುಧಾರಿತವಾಗಿರ್ತಕ್ಕಂಥ ಮಾಡರ್ನೈಸ್ಡ್ ಟು ಅಗ್ರಿಕಲ್ಚರಲ್ ಕಲ್ಟಿವೇಟಿಂಗ್ ಟೂಲ್ಸ್ ಆರ್ ಇನ್ವೆಂಟೆಡ್ ಇಲ್ಲೇನಾಗಿದೆ ಅಂತಂದರೆ ಭಾರತ ದೇಶದಲ್ಲಿ ಸುಧಾರಿತವಾಗಿರತಕ್ಕಂತಹ ಒಂದು ಏನ್ಪಾತನ ಸಾಗುವಳಿ ಒಂದು ಯಂತ್ರೋಪಕರಣಗಳನ್ನು ತಂತ್ರಜ್ಞಾನವನ್ನು ಆವಿಷ್ಕಾರ ಮಾಡಲಾಯಿತು ಉದಾಹರಣೆಗಾಗಿ ಹೇಳಬೇಕು ಅಂತಂದರೆ ಈ ಒಂದು ಟ್ಯಾಕ್ಟರ್ಸ್ ಆಗಿರಬಹುದು ಟಿಲ್ಲರ್ಸ್ ಆಗಿರ್ಬೋದು ಹನಿ ನೀರಾವರಿಗಳಾಗಿರ್ಬೋದು ಸ್ಪ್ರಿಂಕ್ಲರ್ಸ್ ಆಗಿರ್ಬೋದು ಬೋರ್ವೆಲ್ಸ್ ಆಗಿರ್ಬೋದು ದೀಸ್ ಆರ್ ದಿ ಸಮ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ವಿಚ್ ಕಮ್ ಇನ್ಕ್ರೀಸ್ಡ್ ಟೋಟಲ್ ದಿ ಪ್ರೊಡಕ್ಷನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಆ್ಯಂಡ್ ಪ್ರೊಡಕ್ಟಿವಿಟಿ ಭಾರತ ದೇಶದಲ್ಲಿ ಏನಪಾತನ ಎಲ್ಲ ಕಾರ್ಯಕ್ರಮಗಳನ್ನು ಜಾರಿಗೆ ತರೋದ್ರ ಮೂಲಕವಾಗಿ ಕೃಷಿ ಉತ್ಪಾದನೆಯನ್ನು ಕೃಷಿಯ ಒಂದು ಹುಟ್ಟುವಳಿಯನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಾಧ್ಯ ಆಯಿತು ಹಾಗೆಯೇ ಏನಪ್ಪ ಅಂತಂದರೆ ಇಲ್ಲಿ ಒಂದು ಎರಡನೇ ಅಂಶ ಏನು ಅಂತಂದರೆ ಭಾರತ ದೇಶ ಅಭಿವೃದ್ಧಿ ಆಗಲಿಕ್ಕೆ ಹೇಗೆ ಸಾಧ್ಯ ಆಗ್ತಿದೆ ಅಥವಾ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶ ಆಗಲಿಕ್ಕೆ ಹೇಗೆ ಸಾಧ್ಯ ಆಗ್ತಿದೆ ಅನ್ನುವಂಥ ವಿಷಯ ಕುರಿತಾಗಿ ಇಲ್ಲಿ ಭಾರತದ ಎರಡನೆಯ ಒಂದು ರಂಗ ಯಾವುದು ಅಂತಂತಂದರೆ ಕೈಗಾರಿಕಾ ರಂಗ ಆದ್ದರಿಂದ ಕೈಗಾರಿಕಾ ಉತ್ಪಾದನೆಯಲ್ಲಿಯೂ ಸಹ ಹೆಚ್ಚಳ ಆಗಿದೆ ನಾವು ನಾವಿಲ್ಲಿ ಅವಲೋಕನ ಮಾಡ್ತಕ್ಕಂಥದ್ದು ಆತ್ಮೀಯರೇ ಭಾರತದಲ್ಲಿ ಏನಪ್ಪ ಅಂತಂದ್ರೆ ದೇಶದ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳವಾದರೆ ಕೈಗಾರಿಕಾ ಉತ್ಪಾದನೆಯಲ್ಲಿ ಹೆಚ್ಚಳವಾಗುವುದು ವಿಶೇಷವಾಗಿ ನಮ್ಮ ದೇಶದಲ್ಲಿ ಕಂಡು ಬರ್ತದೆ ಯಾಕೆಂತಂದರೆ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂತಂದರೆ ಈ ಕೈಗಾರಿಕಾ ಅಭಿವೃದ್ಧಿ ಮಾಡೋದು ಅಂತಂದರೆ ಕೃಷಿ ಅಭಿವೃದ್ಧಿ ಮಾಡೋದು ಕೃಷಿ ಅಭಿವೃದ್ಧಿ ಮಾಡೋದು ಅಂದರೆ ಕೈಗಾರಿಕೆ ಅಭಿವೃದ್ಧಿ ಮಾಡೋದು ಯಾಕಂತಂದರೆ ಆ ಒಂದಕ್ಕೊಂದು ಅಗ್ಝಲರಿಯಾಗಿ ಅಥವಾ ಸಹ ಉದ್ಯಮಗಳಂತೆ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ ಯಾಕಂತಂದರೆ ಬಹಳಷ್ಟು ಬಹುಸಂಖ್ಯಾತ ಒಂದು ಉದ್ಯಮಗಳೇನಾಗಿವೆ ಅಂತಂದರೆ ಕೃಷಿ ಆಧಾರಿತವಾಗಿರ್ತಕ್ಕಂಥ ಅಗ್ರೇರಿ ಏನರಲ್ಲಿ ಆರ್ ಅಗ್ರೇರಿಯನ್ ಡಿಪೆಂಡೆನ್ಸಿ ಇಂಡಸ್ಟ್ರಿ ಇಂಡಸ್ಟ್ರೀಸ್ ಆರ್ ದೇರ್ ಇನ್ ಇಂಡಿಯಾ ಭಾರತದಲ್ಲಿ ಬಹಳಷ್ಟು ಅಥವಾ ಬಹುತೇಕ ಕೈಗಾರಿಕೆಗಳು ಏನುಪಾತ್ ಅಂತಂದರೆ ಕೃಷಿ ಆಧಾರಿತವಾಗಿರ್ತಕ್ಕಂಥ ಕೈಗಾರಿಕೆಗಳಾಗಿರೋದ್ರಿಂದ ಇಲ್ಲಿ ಏನುಪಾತು ಅಂತಂದರೆ ಕೃಷಿ ಅಭಿವೃದ್ಧಿಯನ್ನು ಮಾಡುವುದರ ಮೂಲಕವಾಗಿ ಕೈಗಾರಿಕೆಗಳ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಈ ಕಾರಣಕ್ಕಾಗಿ ಏನಪಾತು ಅಂತಂದರೆ ನಮ್ಮ ದೇಶದ ಬಹುತೇಕ ಉದ್ಯಮಗಳು ಕೃಷಿ ಆಧಾರಿತವಾಗಿವೆ ಉದಾಹರಣೆಗೆ ಸಕ್ಕರೆ ಉದ್ಯಮ ಆಗಿರ್ಬೋದು ಶೆಣಬು ಹತ್ತಿ ಇನ್ನಿತರ ಅಂದವ ಈ ಒಂದು ಕಾಫಿ ಟೀ ಇಂಡಸ್ಟ್ರಿ ಆಗಿರ್ಬೋದು ಬಹಳಷ್ಟು ಉದ್ಯಮಗಳು ಏನಪ್ಪಾ ಅಂತಂದರೆ ಸಾಂಬಾರು ಉದ್ಯಮಗಳಾಗಿರ್ಬೋದು ಆಮೇಲೆ ಈ ದಿನಸಿ ಉದ್ಯಮಗಳಾಗಿರ್ಬೋದು ಅನೇಕ ಉದ್ಯಮಗಳು ಇವತ್ತು ಅಂತಂದ್ರೆ ಕೃಷಿ ಆಧಾರಿತವಾಗಿರ್ತಕ್ಕಂಥ ಉದ್ಯಮಗಳಾಗಿ ಪರಿಣಮಿಸಿವೆ ಆ ಕಾರಣಕ್ಕಾಗಿ ಅಂತಂದ್ರೆ ಈ ಉದ್ಯಮಗಳು ರಾಷ್ಟ್ರೀಯ ವರಮಾನಕ್ಕೆ ಸಲ್ಲಿಸುವ ಕೊಡುಗೆ ಏನೇನಪ್ಪ ಅಂತಂದ್ರೆ ಒಂದಿಷ್ಟು ಅವಲೋಕನ ಮಾಡಿದರೆ ನೋಡಿರಿ ಹತ್ತೊಂಬತ್ತು ನೂರ ನಲವತ್ತೇಳು ನಲವತ್ತೆಂಟರಲ್ಲಿ ಅಂದರೆ ಸ್ವತಂತ್ರ ಸಿಕ್ಕಿರ್ತಕ್ಕಂಥ ದಿನಗಳನ್ನು ಅವಲೋಕನ ಮಾಡಿದರೆ ರಾಷ್ಟ್ರೀಯ ವರಮಾನಕ್ಕೆ ಕೈಗಾರಿಕಾ ಕೊಡುಗೆ ಎಷ್ಟೆತ್ತಂದರೆ ಕೇವಲ ಹದಿನೇಳು ಪ್ರತಿಶತದಷ್ಟು ಮಾತ್ರ ಇತ್ತು ಓನ್ಲಿ ಸೆವೆಂಟೀನ್ ಪರ್ಸೆಂಟ್ ಕಾಂಟ್ರಿಬ್ಯೂಷನ್ ಫ್ರಮ್ ಇಂಡಸ್ಟ್ರಿಯಲ್ ಸೆಕ್ಟರ್ ಟು ನ್ಯಾಷನಲ್ ಇನ್ಕಮ್ ಬಟ್ ಇಟ್ ಇ ರೋಸ್ ಇನ್ ಟೂ ತೌಸಂಡ್ ನೈನ್ಟೀನ್ ನೈನ್ ನೈಂಟಿ ತ್ರೀ ನೈಂಟಿ ಟೂ ನೈಂಟಿ ತ್ರೀ ಇಟ್ ರೋಸ್ ಟು ದಟ್ ಈಸ್ ಟ್ವೆಂಟಿ ಒನ್ ಪರ್ಸೆಂಟ್ ಇದೇನಪ್ಪ ಅಂತಂದರೆ ಹತ್ತೊಂಬತ್ನೂರ ತೊಂಬತ್ತೆರಡು ತೊಂಬತ್ತ ಮೂರರ ಅಂಕಿ ಅಂಶಗಳನ್ನು ಅವಲೋಕನ ಮಾಡಿದರೆ ಈ ಒಂದು ಪ್ರಮಾಣ ಏನಪಾತು ಅಂತಂದ್ರೆ ಇಪ್ಪತ್ತ ಒಂದು ಪ್ರತಿಶತಕ್ಕೆ ಹೆಚ್ಚಾಗ್ತದೆ ಹಾಗೆಯೇ ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ತೊಂಬತ್ತಾರರ ಅಂಕಿ ಅಂಶಗಳನ್ನು ಅವಲೋಕನ ಮಾಡಿದರೆ ರಾಷ್ಟ್ರೀಯ ವರ್ಮಾನಕ್ಕೆ ಕೃಷಿಯ ಒಂದು ಕೈಗಾ ಸಾರಿ ಕೈಗಾರಿಕೆಯ ಒಂದು ಕಾಣಿಕೆ ಏನಪ್ಪ ಅಂತಂದ್ರೆ ಇಪ್ಪತ್ತ ಎರಡು ಪಾಯಿಂಟ್ ಮೂರು ಪ್ರತಿಶತಕ್ಕೆ ಹೆಚ್ಚಾಗಿರ್ತಕ್ಕಂಥದ್ದು ಇದು ಬೆಳವಣಿಗೆ ಸಂಕೇತವನ್ನು ಸೂಚಿಸ್ತದೆ ಅನ್ನುವಂಥ ವಿಷಯವನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಆಮೇಲೆ ಇತ್ತೀಚಿನ ಅಂಕಿ ಅಂಶಗಳನ್ನು ಅವಲೋಕನ ಮಾಡಿದರೆ ಈ ಒಂದು ರಾಷ್ಟ್ರೀಯ ವರ್ಮಾಣಕ್ಕೆ ಕೈಗಾರಿಕೆಗಳ ಕಾಣಿಕೆ ಏನಪ್ಪ ಅಂತಂದ್ರೆ ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡಕ್ಕೆ ಹೆಚ್ಚಾಗಿರ್ತಕ್ಕಂಥದ್ದು ಸ್ವಾಗತವಾಗಿರ್ತಕ್ಕಂಥ ಬೆಳವಣಿಗೆ ಅಂತ ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು ಸೊ ಹೀಗಾಗಿ ಅಂತಂದರೆ ಭಾರತ ದೇಶದಲ್ಲಿ ಈ ಕೈಗಾರಿಕಾ ಉತ್ಪಾದನೆ ಕೈಗಾರಿಕಾ ಹುಟ್ಟುವಳಿಗಳು ಕೂಡ ಹೆಚ್ಚಾಗ್ತಾ ಇದ್ದಾವೆ ಅದರಲ್ಲಿ ಕೂಡ ಅನೇಕ ರೀತಿಯನ್ನಾಗಿರ್ತಕ್ಕಂತಹ ಕೈಗಾರಿಕಾ ಸಂಶೋಧನಾ ಕೇಂದ್ರಗಳು ತಲೆ ಎತ್ತಿದ್ದಾವೆ ಸೊ ಆ ಮೂಲಕವಾಗಿ ಅಂತಂದರೆ ಅನೇಕ ಸಂಶೋಧನೆ ಕಾರ್ಯಕ್ರಮಗಳನ್ನೆಲ್ಲಿ ಇಲ್ಲಿ ಹಮ್ಮಿ ಹಮ್ಮಿಕೊಳ್ಳಾಗ್ತಿದೆ ಆ ಮೂಲಕವಾಗಿ ಏನಪ್ಪಾತ್ಂತಂದರೆ ಕೈ ಕೈಗಾರಿಕ ಒಂದು ಅಂತಂದರೆ ಉತ್ಪಾದನೆಯೂ ಕೂಡ ಹೆಚ್ಚಳ ಆಗಿದೆ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ವಿಷಯವನ್ನು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು ಅದ ಮೇರಿ ಇದರೊಟ್ಟಿಗೆ ಅಂತಂದರೆ ಈ ಒಂದು ಭಾರತ ದೇಶ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದಕ್ಕೆ ಮೂರನೇ ಒಂದು ಒಂದು ಸಾಧನ ಯಾವುದು ಅಂತಂದರೆ ಅಥವಾ ಮೂರನೇ ಒಂದು ಅಂತಂದ್ರೆ ನಿದರ್ಶನಾತ್ಮಕವಾಗಿರ್ತಕ್ಕಂಥ ಅಂಶ ಯಾವುದು ಅಂತಂತಂದರೆ ಇಲ್ಲಿ ಸಾಮಾಜಿಕವಾಗಿರತಕ್ಕ ಸಾಮಾಜಿಕ ವೆಚ್ಚದಲ್ಲಿ ಹೆಚ್ಚಳ ಸಾಮಾಜಿಕ ಇನ್ಕ್ರೀಸ್ಡ್ ಇನ್ ಸೋಷಿಯಲ್ ವ್ಯಾಲ್ಯೂಸ್ ಹೇಳಿ ಕರಿತೀವಿ ಅಥವಾ ಸೋಷಿಯಲ್ ಓವರ್ ಹೆಡ್ಸ್ ಅಂತ ಹೇಳಿ ಕರಿತೀವಿ ಸಾಮಾಜಿಕ ಮೌಲ್ಯೋತ್ಪಾದಕಗಳು ಮತ್ತು ಸಾಮಾಜಿಕ ವೆಚ್ಚದಲ್ಲಿ ಹೆಚ್ಚಳ ಆಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಕ್ಕಂಥದ್ದು ಇನ್ನು ಒಂದು ದೇಶ ಸಾಮಾಜಿಕ ವೆಚ್ಚದಲ್ಲಿ ಹೆಚ್ಚಳ ಮಾಡಬೇಕು ಅಂತಂತಂದರೆ ಅದಕ್ಕೆ ಆ ದೇಶದ ಪ್ರಜೆಗಳು ಕಾಣಿಕೆಯನ್ನು ಕೊಡ್ತಕ್ಕಂಥದ್ದು ಕಾಣಿಕೆ ಅಂದರೆ ತೆರಿಗೆ ರೂಪದಲ್ಲಿ ಪಾವತಿ ಮಾಡ್ತಕ್ಕಂಥ ಹಣದ ಪ್ರಮಾಣ ಹೆಚ್ಚಳವಾದಾಗ ಮಾತ್ರ ಸಾಮಾಜಿಕ ವೆಚ್ಚದಲ್ಲಿ ಹೆಚ್ಚಳ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲ ಅಂತಂದರೆ ಅದು ಬೇರೆ ರಾಷ್ಟ್ರದಿಂದ ಸಾಲವನ್ನು ತೆಗೆದುಕೊಂಡು ಬೇರೆ ಯಾವುದೋ ಒಂದು ಹಣಕಾಸಿನ ಮೂಲಗಳನ್ನ ಸಾಲವನ್ನು ಪಡ್ಕೊಂಡು ಅಂತಂದರೆ ಇಲ್ಲಿ ಸಾಮಾಜಿಕ ವೆಚ್ಚದಲ್ಲಿ ಹೆಚ್ಚಳ ಮಾಡಬೇಕಾಗ್ತದೆ ಆದರೆ ವಾಸ್ತವಿಕವಾಗಿ ನಮ್ಮ ದೇಶದಲ್ಲಿ ಅವಲೋಕನ ಮಾಡಿದರೆ ಇಲ್ಲಿ ಅಂತಂದ್ರೆ ಇಲ್ಲಿ ವಾಸ್ತವಿಕವಾಗಿ ವರ್ಮಾನದಿಂದನೇ ಅಂದರೆ ದೇಶವು ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಅವಧಿಯಲ್ಲಿ ತಾನು ಪಡೆದುಕೊಂಡಿರ್ತಕ್ಕಂಥ ವರಮಾನದ ಮೊತ್ತದಿಂದ ಏನಪ್ಪ ಅಂತಂದರೆ ಸಾಮಾಜಿಕ ಒಂದು ವೆಚ್ಚದಲ್ಲಿ ಹೆಚ್ಚಳ ಮಾಡಿಕೊಂಡಿದೆ ಎನ್ನುವಂಥ ವಿಷಯವನ್ನು ತಿಳ್ಕೊಳ್ತಕ್ಕಂಥದ್ದು ಉದಾಹರಣೆಗಾಗಿ ಏನಪ್ಪ ಅಂತಂದ್ರೆ ವಿದ್ಯುತ್ ಉತ್ಪಾದನೆ ಶೈಕ್ಷಣಿಕ ಸೌಲಭ್ಯಗಳು ಹಣಕಾಸು ಸಂಸ್ಥೆಗಳ ಅಭಿವೃದ್ಧಿ ಗ್ರಾಮೀಣ ಅಭಿವೃದ್ಧಿ ಹೀಗೆ ಅನೇಕವಾಗಿರ್ತಕ್ಕಂತಹ ಪ್ರಗತಿಪರವಾಗಿರ್ತಕ್ಕಂತಹ ಮತ್ತು ಜನಾಭಿಲಾಷಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕೆ ನಮಗೆ ಸಾಧ್ಯ ಆಗಿದೆ ಆ ಕಾರಣಕ್ಕಾಗಿ ಏನಪ್ಪಾ ಅಂತಂದರೆ ಭಾರತ ದೇಶವು ಏನಪ್ಪ ಅಂತಂದರೆ ಈ ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶಗಳು ಸಾನಿನಲ್ಲಿ ಇದೆ ಅನ್ನುವಂಥ ವಿಷಯವನ್ನು ನಾವು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು ಅದರಿಂದ ಈ ಒಂದು ಸಾಮಾಜಿಕ ವೆಚ್ಚದಲ್ಲಿ ಹೆಚ್ಚಳ ಆಗಿರೋದರಿಂದ ಅಂದರೆ ಸಾಮಾಜಿಕ ವೆಚ್ಚದಲ್ಲಿ ಹೆಚ್ಚಳ ಆಗುವ ಆಗುವ ಮೂಲಕವಾಗಿ ಏನಾಗಿದೆ ಅಂತಂತಂದರೆ ಇವತ್ತು ಅನೇಕ ಥರನಾಗಿರ್ತಕ್ಕಂಥ ಅಂದರೆ ಜನರ ಒಂದು ಜೀವನಾಧಾರ ಮಟ್ಟದಲ್ಲಿ ಹೆಚ್ಚಳವಾಗಿದೆ ಅವರ ಆಚಾರ ವಿಚಾರಗಳಲ್ಲಿ ಸುಧಾರಣೆಗಳಾಗಿದ್ದಾವೆ ಆಮೇಲೆ ಅವರ ಸೊಸೈಟಿಯಲ್ ಬಿಹೇವಿಯರ್ನಲ್ಲಿ ಅಪ್ಗ್ರೇಡೇಷನ್ ಆಗಿದೆ ಕಲ್ಚರಲ್ ಆ್ಯಕ್ಟಿವಿಟೀಸ್ನಲ್ಲಿ ಅಪ್ಗ್ರೇಡೇಷನ್ ಆಗಿದೆ ಆಮೇಲೆ ಈ ಬೈಂಡ್ ಬ್ಲೈಂಡ್ ಬಿಲೀಪ್ಸ್ ಅಥವಾ ಒಂದು ಕ್ರೂಡು ಕಂದಾಚಾರಕಗಳು ಅಂತ ಹೇಳಿ ಕರಿತೀವಿ ಅವುಗಳನ್ನು ಜನ ಯಾವತ್ತು ಬಿಡ್ತಾ ಇದ್ದಾರೆ ವಾಸ್ತವಿಕತೆ ಏನಿದೆ ವೈಜ್ಞಾನಿಕವಾಗಿರ್ತಕ್ಕಂಥ ನೆಲಗಟ್ಟು ಯಾವುದಕ್ಕೆ ಅವಶ್ಯಕತೆ ಇದೆ ಅಥವಾ ವೈಜ್ಞಾನಿಕ ಯಾವುದೋ ಒಂದು ಕಾರ್ಯಚಟುವಟಿಕೆ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಅದನ್ನು ಏನು ಮಾಡ್ತಾ ಇದ್ದೀರಿ ಹೊರೆಗಲ್ಲಿಗೆ ಹಚ್ಚಿ ಮಾಡ್ತಾ ಮಾಡ್ತಾಯಿದ್ದೀರಿ ಒಪ್ಪಿಕೊಳ್ತಕ್ಕಂಥ ಕಾರ್ಯಗಳು ಕೂಡ ನಡೀತಾ ಇದ್ದಾವೆ ಸೊ ಇದೆಲ್ಲ ಯಾವುದರಿಂದ ಸಾಧ್ಯ ಆಯಿತು ಅಂತಂದರೆ ಸಾಮಾಜಿಕ ವೆಚ್ಚದಲ್ಲಿ ಹೆಚ್ಚಳ ಆಗುವುದರಿಂದ ಸಾಮಾಜಿಕ ವೆಚ್ಚದಲ್ಲಿ ಹೆಚ್ಚಳ ಆಗೋದರಿಂದ ಅಂತಂತಂದರೆ ಸ್ವಲ್ಪ ಬಡತನದ ಪ್ರಮಾಣ ಕಡಿಮೆ ಆಗ್ತಾಯಿದೆ ಸಾಕ್ಷರತೆ ಪ್ರಮಾಣ ಹೆಚ್ಚಳ ಇದೆ ಹೀಗಾಗುವುದರಿಂದ ಏನು ಅಂತಂತಂದರೆ ಅವರು ಸುಧಾರಣೆ ಕಡೆಗೆ ಒಂದು ಹೆಜ್ಜೆ ಅನ್ನುವ ಹಾಗೆ ಅವರು ಏನಪ್ಪಾ ಅಂತಂದ್ರೆ ತಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಇದು ಕೂಡ ಒಂದು ಸ್ವಾಗತಾರವಾಗಿರ್ತಕ್ಕಂಥ ಬೆಳವಣಿಗೆ ಅಂತ ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು ಆತ್ಮೀಯರೇ ಒಂದು ಐದನೇ ಒಂದು ಅಂಶ ಯಾವುದು ಅಂತಂದರೆ ರಾಷ್ಟ್ರೀಯ ವರಮಾನದಲ್ಲಿ ಒಂದು ಬಿಟ್ಟು ಅದು ಐದನೇ ಅಂಶ ಅಲ್ಲ ನಾಲ್ಕನೇ ಅಂಶ ಏನಪ್ಪ ಅಂತಂದರೆ ಬಡತನ ನಿವಾರಣೆ ಹೌದು ಭಾರತ ದೇಶದಲ್ಲಿ ಅಂತಂದರೆ ಈ ಬಡತನ ಅಂತಕ್ಕಂಥದ್ದು ಒಂದು ಪೆಡಂಭೂತಿನಂತೆ ಈ ಸಾಮಾಜಿಕ ಪಿಡುಗಾಗಿ ಪರಿಣಮಿಸಿದೆ ಏನೋ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು ಅದ್ರೂ ಕೂಡ ಏನಪ್ಪಾ ಅಂತಂದರೆ ಈ ಬಡತನವನ್ನು ಹೋಗಲಾಡಿಸಲಿಕ್ಕೆ ಭಾರತ ದೇಶ ಅನೇಕವಾಗಿರತಕ್ಕಂತಹ ಜನಹಿತೋಪಯೋಗಿ ಕಾರ್ಯಕ್ರಮಗಳನ್ನು ಜಾರಿಗೆ ತರ್ತಾ ಇದೆ ಬಹಳಷ್ಟು ಜನೋಪಯೋಗಿ

ಪಬ್ಲಿಕ್ ಓರಿಯೆಂಟೆಡ್ ಆಗಿರತಕ್ಕಂತಹ ಕಾರ್ಯಕ್ರಮಗಳನ್ನು ಜಾರಿಗೆ ತರೋದ್ರ ಮೂಲಕ ಅವರಿಗೆ ಬಡತನವನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಮುಖ್ಯವಾಗಿ ಅಂತಂದರೆ ಈ ಬಡತನ ಹೋಗಲಾಡಿಸಲಿಕ್ಕೆ ಇರತಕ್ಕಂಥ ಕಾರ್ಯಕ್ರಮಗಳಲ್ಲಿ ಅನೇಕವಾಗಿರ್ತಕ್ಕಂಥದ್ದು ತಮಗೆ ಗೊತ್ತಿರುವಂಥದ್ದು ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದರೆ ಸರ್ಕಾರವು ಬಡತನ ನಿರ್ಮೂಲನೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ ಉದಾಹರಣೆಗಾಗಿ ಏನಪಾತಂತಂದರೆ ಗ್ರಾಮೀಣ ಭೂರಹಿತ ಉದ್ಯೋಗ ಭರವಸೆ ಕಾರ್ಯಕ್ರಮ ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಕೃಷಿ ಸಾಲ ಸೌಲಭ್ಯ ಮುಂತಾದವುಗಳು ಇತ್ತೀಚಿನ ಕೆಲವು ಅಂಕಿಅಂಶಗಳನ್ನು ಪರಿಶೀಲಿಸಲಾಗಿ ಅಂದರೆ ಎರಡು ನಾಲ್ಕು ಮತ್ತು ಐದು ಅಂಕಿಅಂಶಗಳ ಪ್ರಕಾರ ಏನಪ್ಪ ಅಂತಂದರೆ ಮೂವತ್ತೇಳು ಪಾಯಿಂಟ್ ಎರಡು ಪ್ರತಿಶತದಷ್ಟು ಪ್ರತಿಶತದಷ್ಟಿರ್ತಕ್ಕಂತಹ ಒಂದು ಬಡತನ ಇದೇನಪಾತು ಅಂತಂದರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಏನು ಅಂತಂದರೆ ಈ ಒಂದು ಪ್ರಮಾಣ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತಕ್ಕೆ ಇಳಿದಿರುವುದು ಇದು ಅಭಿವೃದ್ಧಿಯ ಸಂಕೇತವಾಗಿದೆ ಯಾಕಂತಂದರೆ ಇಲ್ಲಿ ಎರಡು ಸಾವಿರದ ನಾಲ್ಕು ಐದರಲ್ಲಿ ಏನಪ್ಪ ಅಂತಂದರೆ ಶೇಕಡ ಮೂವತ್ತೇಳು ಪಾಯಿಂಟ್ ಎರಡು ಪ್ರತಿಶತ ಅಂತಂದರೆ ಬಹಳ ದೊಡ್ಡ ಪ್ರಮಾಣದ ಒಂದು ಬಡತನದ ಛಾಯೆ ಈ ಬಡತನ ಅಂತಂತಂದರೆ ಗೊತ್ತಿರುವಂತೆ ಏನಪ್ಪಾ ಅಂತಂದರೆ ಇಲ್ಲಿ ಒಂದು ರಾಷ್ಟ್ರೀಯ ಆದಾಯ ಸಮಿತಿ ಹತ್ತೊಂಬತ್ತು ನೂರ ಐವತ್ತು ಐವತ್ತೊಂದರಲ್ಲಿ ಏನಪ್ಪ ಅಂತಂದರೆ ಅದನ್ನು ವ್ಯಾಖ್ಯಾನ ಮಾಡಿದೆ ಏನಪ್ಪಾ ಅಂತಂತಂದರೆ ಯಾರು ಪಟ್ಟಣ ಪ್ರದೇಶದಲ್ಲಿ ವಾಸವಾಗಿದ್ದಾರೋ ಅವರು ಪ್ರತಿದಿನ ಅಂತಂದ್ರೆ ಇಪ್ಪತ್ತು ಮೂರುನೂರು ಕ್ಯಾಲ್ರಿಗಿಂತಲೂ ಕಡಿಮೆ ಆಹಾರ ಸೇವಿಸ್ತಿದ್ದರು ಅಂತಂತಂದರೆ ಅವರು ಬಡವರು ಮತ್ತು ಬಡತನ ರೇಖೆಗಿಂತಲೂ ಕೆಳಗಳಿಗೆ ಜೀವಿಸ್ತಿದ್ದಾರೆ ಅನ್ನುವಂಥ ವಿಷಯವನ್ನು ಯಾವುದು ಪ್ಲ್ಯಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಕೂಡ ಒಪ್ಪಿಕೊಂಡಿದೆ ಹಾಗೇನೇ ಏನಪ್ಪ ಅಂತಂದರೆ ಈ ಒಂದು ಯಾವುದು ಗ್ರಾಮೀಣ ಪ್ರದೇಶಗಳಲ್ಲಿ ಯಾರು ವಾಸವಾಗಿದ್ದಾರನೋ ಮತ್ತು ಇಪ್ಪತ್ನಾಲ್ಕುನೂರು ಕ್ಯಾಲೋರಿಗಿಂತಲೂ ಕಡಿಮೆ ಪ್ರಮಾಣದ ಆಹಾರವನ್ನು ಸೇವಿಸುತ್ತಾರೆಯೋ ಅವರು ಕೂಡ ಬಡವರು ಮತ್ತು ಬಡತನ ರೇಖೆಗಿಂತಲೂ ಕಡಿಮೆ ಅಥವಾ ಕೆಳಮಟ್ಟದಲ್ಲಿ ಜೀವಿಸ್ತಿದ್ದಾರೆ ಅನ್ನುವಂಥ ವಿಷಯವನ್ನು ಸಾಬೀತುಪಡಿಸ್ತಾ ಇದೆ ಆದ್ದರಿಂದ ಇಲ್ಲಿ ಅಂತಂದರೆ ಮೂವತ್ತೇಳು ಪಾಯಿಂಟ್ ಎರಡು ಪ್ರತಿಶತದಷ್ಟು ಎರಡು ಸಾವಿರದ ನಾಲ್ಕು ಐದರಲ್ಲಿ ಇರತಕ್ಕಂಥ ಒಂದು ಬಡತನದ ಪ್ರಮಾಣ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಏನಪಾತು ಅಂತಂದರೆ ಇಪ್ಪತ್ತ ಒಂದು ಪಾಯಿಂಟ್ ಒಂಬತ್ತಕ್ಕೆ ಇಳಿಕೆಯಾಗಿರ್ತಕ್ಕಂಥದ್ದು ಭಾರತ ದೇಶವು ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶ ಅನ್ನೋದಕ್ಕೆ ಒಂದು ಸೂಕ್ತವಾಗಿರ್ತಕ್ಕಂಥ ನಿದರ್ಶನ ಅಂತ ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು ಹಾಗೆಯೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಇದನೇ ಅಂಶ ಯಾವುದು ಅಂತಂದರೆ ರಾಷ್ಟ್ರೀಯ ವರಮಾಣದಲ್ಲಿ ಹೆಚ್ಚಳ ಹೌದು ಈ ಭಾರತ ದೇಶ ಅಭಿವೃದ್ಧಿ ಹೊಂದಾಯಿದೆಯೋ ಇಲ್ಲೋ ಅನ್ನೋದನ್ನು ಮಾಪನ ಮಾಡಲಿಕ್ಕೆ ಹೊರಗಲ್ಲಿಗೆ ಹೆಚ್ಚಿಗೆ ಹಚ್ಚಲಿಕ್ಕೆ ಇರ್ತಕ್ಕಂಥ ಒಂದು ಅಂಶ ಏನು ಅಂತಂದರೆ ಈ ರಾಷ್ಟ್ರೀಯ ವರಮಾನದಲ್ಲಿ ಹೆಚ್ಚಳ ಅಂತಕ್ಕಂಥದ್ದು ಇಲ್ಲಿ ಸಾಮಾನ್ಯವಾಗಿ ಏನಪ್ಪ ನಾವು ಅವಲೋಕನ ಮಾಡಲಾಗಿ ವಾರ್ಷಿಕವಾಗಿ ಗಮನಿಸಿದಾಗ ನಮ್ಮ ರಾಷ್ಟ್ರದ ರಾಷ್ಟ್ರೀಯ ವರಮಾನದಲ್ಲಿ ಹೆಚ್ಚಳವಾಗಿರುವುದು ಕಂಡು ಬರ್ತಾ ಇದೆ ಉದಾಹರಣೆಗೆ ಎರಡು ಸಾವಿರದ ಸಾರಿ ಹತ್ತೊಂಬತ್ತು ನೂರ ತೊಂಬ ಐವತ್ತು ಐವತ್ತೊಂದರಲ್ಲಿ ಏನಪಾತು ಅಂತಂದರೆ ಭಾರತದ ರಾಷ್ಟ್ರೀಯ ವರಮಾನ ರೂಪಾಯಿ ಎಂಟು ಸಾವಿರದ ಐನೂರ ಇಪ್ಪತ್ತೈದು ಕೋಟಿ ಮಾತ್ರ ಇತ್ತು ಈ ಒಂದು ಪ್ರಮಾಣ ಏನಪ್ಪ ಅಂತಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಏನಪ್ಪ ಅಂತಂದರೆ ಇದು ಹತ್ತು ಲಕ್ಷದ ಎಂಟು ಸಾವಿರದ ಒಂದು ನೂರ ಎಂಬತ್ತೆಂಟು ಕೋಟಿಗೆ ಹೆಚ್ಚಳ ಆಗಿದೆ ಇದರಿಂದ ಏನು ಹೇಳ್ಬೋದು ಅಂತಂತಂದರೆ ದೇಶವು ಅಭಿವೃದ್ಧಿ ಹೊಂದುತ್ತಿದೆ ಅನ್ನುವಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು ಅದರಿಂದ ಈ ರಾಷ್ಟ್ರೀಯ ವರ್ಮಾನಕ್ಕೆ ನಾವು ಕಾಣಿಕೆ ಅಂತಂದರೆ ಕೃಷಿ ವಲಯದಿಂದ ಕಾಣಿಕೆ ಕೈಗಾರಿಕಾ ವಲಯದಿಂದ ಕಾಣಿಕೆ ಮತ್ತು ಸೇವಾ ವಲಯದಿಂದ ಕಾಣಿಕೆ ಈ ಎಲ್ಲ ಕಾಣಿಕೆಗಳನ್ನ ಮೂರು ವಲಯದ ಕಾಣಿಕೆಗಳನ್ನ ಗಣನೆಗೆ ತೆಗೆದುಕೊಂಡಾಗ ರಾಷ್ಟ್ರೀಯ ವರ್ಮಾನದಲ್ಲಿ ಹೇಗೆ ಬದಲಾವಣೆ ಆಗಿದೆ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ ಇನ್ನು ರಾಷ್ಟ್ರೀಯ ವರ್ಮಾನದಲ್ಲಿ ಹೆಚ್ಚಳ ಆಗಬೇಕು ಅಂತಂತಂದರೆ ಪರೋಕ್ಷವಾಗಿ ಏನಪ್ಪಂತಂದರೆ ಈ ಮೂರು ವಲಯದ ಕಾಣಿಕೆಗಳಲ್ಲಿ ಕೂಡ ಏನಾಗಿತ್ತು ರೀ ಅಭಿವೃದ್ಧಿ ಆಗಿದೆ ಹೆಚ್ಚಳಾಗಿದೆ ಅನ್ನುವಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು ಆತ್ಮೀಯರೇ ಆರನೇ ಒಂದು ಅಂಶ ಹಾಗೂ ನಿದರ್ಶನ ಭಾರತ ದೇಶವು ಅಭಿವೃದ್ಧಿ ಹೊಂದಕ್ಕಂತಹ ರಾಷ್ಟ್ರವಾಗಿ ಅಂತ ಹೇಳಿಕೆ ಇಲ್ಲಿ ಅಂತಂದ್ರೆ ಬಂಡವಾಳದಲ್ಲಿ ಹೆಚ್ಚಳ ಹೌದು ಭಾರತ ದೇಶದಲ್ಲಿ ಬಂಡವಾಳ ಹೂಡಿಕೆಯ ಒಂದು ವಿಷಯದಿಂದ ಅವಲೋಕನ ಮಾಡಿದಾಗ ಸಾಕಷ್ಟು ಪ್ರಮಾಣದಲ್ಲಿ ಪ್ರಗತಿಯನ್ನು ನಾವು ಕಂಡು ಕಂಡುಕೊಳ್ತಾ ಇದ್ದೀವಿ ಅದರಲ್ಲಿ ವಿಶೇಷವಾಗಿ ಏನಪ್ಪನೇ ಒಂದನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಒಟ್ಟು ಬಂಡವಾಳ ಹೂಡಿಕೆ ಅಥವಾ ತೊಡಿಸಿರ್ತಕ್ಕಂಥ ಒಂದು ಪ್ರಮಾಣ ಏನಪ್ಪ ಅಂತಂದ್ರೆ ರೂಪಾಯಿ ಮೂರು ಸಾವಿರದ ಮೂರುನೂರ ಅರುವತ್ತು ಕೋಟಿ ಆಗಿತ್ತು ಆದರೆ ಈ ಒಂದು ಪ್ರಮಾಣ ಅಂತಂದ್ರೆ ಎಂಟನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ರೂಪಾಯಿ ಏಳು ಲಕ್ಷ ತೊಂಬತ್ತೆಂಟು ಸಾವಿರ ಕೋಟಿಗೆ ಹೆಚ್ಚಾಗಿರ್ತಕ್ಕಂಥದ್ದು ಪ್ರಗತಿಯ ಸಂಕೇತವಾಗಿದೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ ಆತ್ಮೀಯರೇ ಹೀಗೆ ಭಾರತ ದೇಶದಲ್ಲಿ ಅಂತಂದ್ರೆ ಕೃಷಿ ಕೈಗಾರಿಕೆ ಸೇವಾ ವಲಯಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪ್ರಗತಿಯನ್ನು ಸಾಧಿಸುವುದರ ಮೂಲಕವಾಗಿ ನಮ್ಮ ದೇಶ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಅನ್ನುವಂಥ ವಿಷಯವನ್ನು ನಾವು ಇಲ್ಲಿ ತಿಳ್ಕೊಳ್ತಕ್ಕಂಥದ್ದು ಆದ್ದರಿಂದ ಏನಪ್ಪಾ ಅಂತಂದ್ರೆ ನಾವು ಒಟ್ಟಿನಲ್ಲಿ ಏನು ಹೇಳ್ಬೋದು ಈ ಸಂದರ್ಭದಲ್ಲಿ ಅಂತಂತಂದರೆ ಇಲ್ಲಿ ಸಾಮಾನ್ಯವಾಗಿ ಏನಪ್ಪಾ ಅಂತಂದರೆ ಸ್ವಾತಂತ್ರ್ಯ ನಂತರದ ಅವಧಿಯನ್ನು ಅವಲೋಕನ ಮಾಡಿದಾಗ ರಾಷ್ಟ್ರದಲ್ಲಿ ಸಾಮಾನ್ಯವಾಗಿ ಏನಪ್ಪ ಅಂದರೆ ವಿವಿಧ ವಲಯಗಳಲ್ಲಿ ಅಭಿವೃದ್ಧಿಯ ಲಕ್ಷಣಗಳು ಕಂಡು ಇದ್ದಾವೆ ಇದು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ರಾಷ್ಟ್ರದ ರಾಷ್ಟ್ರೀಯ ವರಮಾನದ ಒಂದು ಬೆಳವಣಿಗೆಯಿಂದ ಸಾಧ್ಯವಾಗಿದೆ ಎನ್ನುವಂಥ ವಿಷಯವನ್ನು ಕೂಡ ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು ಅಂದರೆ ದೇಶದಲ್ಲಿ ಕೃಷಿ ಕೈಗಾರಿಕೆ ಮತ್ತು ಸೇವಾ ರಂಗಗಳಿಂದ ರಾಷ್ಟ್ರಾದಾಯಕ್ಕೆ ಅಧಿಕ ಪ್ರಮಾಣದ ವಂತಿಗೆ ಸಲ್ಲಿಕೆಯಾಗುತ್ತಿರುವುದರಿಂದಾಗಿ ಎಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯು ತೀವ್ರಗತಿಯಲ್ಲಿ ಸಾಗುತ್ತಾ ಇದೆ ಅನ್ನುವಂಥ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ತಕ್ಕಂಥದ್ದು ಆದ ಇದಾಗಿತ್ತು ಭಾರತವು ಒಂದು ಅಭಿವೃದ್ಧಿ ಹೊಂದುತ್ತಿರುವಂತಹ ದೇಶ ಅನ್ನುವ ವಿಷಯಕ್ಕೆ ಕುರಿತಾಗಿರ್ತಕ್ಕಂತಹ ಚರ್ಚೆ ಇವತ್ತು ಈ ಒಂದು ವಿಷಯದೊಂದಿಗೆ ನನ್ನ ಚರ್ಚೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಮುಂದಿನ ಎಪಿಸೋಡ್ನಲ್ಲಿ ಇದರ ತದನಂತರದ ಭಾಗವನ್ನು ಚರ್ಚೆ ಮಾಡೋಣ ಆದ್ದರಿಂದ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ಳೋದೇನಪ್ಪ ಏನಪ್ಪಾ ಅಂತಂದರೆ ನನ್ನ ಒಂದು ಎಲ್ಲ ಅಪ್ಡೇಟೆಡ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ಪಡ್ಕೊಳ್ಳಿಕ್ಕೆ ಏನಪ್ಪಾ ಅಂತಂದರೆ ಆ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಮೇಲೆ ನಿಮ್ಮೆಲ್ಲ ಮಿತ್ರರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ನಿಮಗೇನಾದರೂ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿ ಅಥವಾ ನಿಮಗೆ ಅವಶ್ಯಕ್ಕೆ ಅನಿಸಿರ್ತಕ್ಕಂತಹ ವಿಷಯದ ಮೇಲೆ ನಾನು ಚರ್ಚೆ ಮಾಡಬೇಕಾಗಿತ್ತೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ತಾವೆಲ್ಲರೂ ವೀಕ್ಷಣೆ ಮಾಡಿದ್ದೀರಿ ತಮ್ಮೆಲ್ಲರೂ ಕೂಡ ಶುಭವಾಗಲಿ ಅಂತ ಹೇಳುತ್ತಾ ನಮಸ್ಕಾರಗಳು